ನಮ್ಮ ಪ್ರಕೃತಿಯು ಒಂದು ವಿಸ್ಮಯಗಳ ತಾಣ. ಇಲ್ಲಿ ಅದೆಷ್ಟೋ ಜೀವ ವೈವಿಧ್ಯತೆಯನ್ನು ನಾವು ನೋಡಬಹುದಾಗಿದೆ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಂತೆ ಜೀವ ವೈವಿಧ್ಯತೆಯಲ್ಲಿ ಕಂಡುಬರುವ ಭಿನ್ನತೆಯನ್ನು ಗಮನಿಸಿದಾಗ ಪ್ರಕೃತಿಯಲ್ಲಿ ಎಂತಹ ಅದ್ಭುತಗಳು ಅಡಗಿವೆ ಎಂಬುದು ಅನಾವರಣಗೊಳ್ಳುತ್ತಾ ಸಾಗುತ್ತದೆ. ಇಂತಹ ಪರಿಸರದಲ್ಲಿ ಅನೇಕ ರೀತಿಯ ಪ್ರಾಣಿಗಳು ಬದುಕುತ್ತಿವೆ. ಅಂತಹ ಪ್ರಾಣಿಗಳಲ್ಲಿ ಏಡಿಯು ಕೂಡ ಒಂದು ವಿಶಿಷ್ಟ ಸ್ಥಾನದಲ್ಲಿರುತ್ತದೆ. ಇಂದಿನ ವಿಡಿಯೋದಲ್ಲಿ 5 ವಿಚಿತ್ರ ಏಡಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಸ್ಮಸ್ ಐಲ್ಯಾಂಡ್ನ ಕೆಂಪು ಏಡಿ. ಜಾವಾ ಐಲ್ಯಾಂಡಿನ ಹತ್ತಿರ ಕ್ರಿಸ್ಮಸ್ ಐಲ್ಯಾಂಡ್ ಎಂಬ ಒಂದು ಚಿಕ್ಕ ಐಲ್ಯಾಂಡ್ ಇದೆ. ಈ ಐಲ್ಯಾಂಡ್ನಲ್ಲಿ ಪ್ರತಿ ವರ್ಷ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಅದು ಏನೆಂದರೆ, ವರ್ಷಕ್ಕೊಮ್ಮೆ ಚಳಿಗಾಲದ ಆರಂಭದಲ್ಲಿ ಸಾಗರದ ಯಾವುದೋ ಒಂದು ಭಾಗದಿಂದ ಕೆಂಪು ಏಡಿಗಳು ಇಲ್ಲಿಗೆ ಬಂದು ಸಂತಾನೋತ್ಪತ್ತಿ ಮಾಡಿಕೊಂಡು 18 ದಿನಗಳ ನಂತರ ಸಾಗರಕ್ಕೆ ಹಿಂದಿರುಗುತ್ತವೆ. ಇದರಲ್ಲೇನು ವಿಶೇಷ ಅಂತ ಅನ್ನಿಸ್ಬೋದು, ಆದರೆ ಇಲ್ಲಿಗೆ ಬರುವ ಏಡಿಗಳ ಸಂಖ್ಯೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಸುಮಾರು 120 ಶತಕೋಟಿ ಏಡಿಗಳು ಬರುತ್ತವೆ. ಅಕ್ಷರಶಃ ಅದು ಏಡಿಗಳ ಪ್ರವಾಹ ಎಂದರೆ ತಪ್ಪಾಗಲಾರದು. ಅವು ಬರುವ 18 ದಿನಗಳ ಕಾಲ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸುತ್ತಾರೆ. ಮನೆಗಳು ಅಂಗಡಿಗಳು ಮುಚ್ಚಿರುತ್ತವೆ. ಕಾರಣ ಏನೆಂದರೆ, ಇಲ್ಲಿ ಎಲ್ಲಿ ನೋಡಿದರೂ ಕೆಂಪು ಏಡಿಗಳು ಕಾಣುತ್ತವೆ. ರಸ್ತೆ ಬೀದಿಗಳು ಕೆಂಪು ಏಡಿಗಳ ಸಾಗರದಂತೆ ಕಾಣುತ್ತವೆ. ಆ ಐಲ್ಯಾಂಡ್ನಲ್ಲಿ ಇದು ಪ್ರತಿ ವರ್ಷ ನಡೆಯುವ ವಿದ್ಯಮಾನ. ಸ್ಪೈಡರ್ ಕ್ರ್ಯಾಬ್. ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಏಡಿ ಈ ಸ್ಪೈಡರ್ ಕ್ರ್ಯಾಬ್. ಎಷ್ಟು ದೊಡ್ಡದು ಎಂದರೆ, ಒಂದು ಕಾಲಿನಿಂದ ಇನ್ನೊಂದು ಕಾಲಿಗೆ 12 ಅಡಿ ಅಗಲ ಇರುತ್ತದೆ. ಇದರ ತೂಕ 5 ಕೆಜಿಗೂ ಅಧಿಕ. ಈ ಸ್ಪೈಡರ್ ಕ್ರ್ಯಾಬ್ನ ಜೀವಿತ ಅವಧಿ ಬರೋಬ್ಬರಿ 100 ವರ್ಷಗಳು. ಪ್ರಪಂಚದ ಯಾವ ಏಡಿಯೂ ಇಷ್ಟು ದೀರ್ಘಕಾಲ ಬದುಕಲಾರದು. ಇದು ಅತ್ಯಂತ ಆಳದ ನೀರಿನಲ್ಲಿ, ಅಂದರೆ ಸುಮಾರು 50 ಮೀಟರ್ ಆಳದಿಂದ 600 ಮೀಟರ್ ಆಳದವರೆಗೂ ಜೀವಿಸುತ್ತದೆ. ಅಂಡಮಾನ್ನ ಮ್ಯಾಡ್ ಕ್ರ್ಯಾಬ್. ಇದೊಂದು ವಿಚಿತ್ರ ಜಾತಿಯ ಏಡಿಯಾಗಿದ್ದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತದೆ. ಇದಕ್ಕೆ ಮ್ಯಾಡ್ ಕ್ರ್ಯಾಬ್ ಎಂದು ಏಕೆ ಕರೆಯುತ್ತಾರೋ ಗೊತ್ತಿಲ್ಲ. ಆದರೆ ಇದಕ್ಕೊಂದು ವಿಶೇಷತೆ ಇದೆ. ಏನೆಂದರೆ, ಈ ಏಡಿ ತೆಂಗಿನ ಮರವನ್ನು ಹತ್ತುತ್ತದೆ. ಅಷ್ಟೇ ಅಲ್ಲ, ಅದು ತೆಂಗಿನಕಾಯಿಯನ್ನು ತನ್ನ ಕೊಂಡಿಗಳಿಂದ ಕತ್ತರಿಸಿ ಎಳೆನೀರನ್ನು ಕುಡಿಯುತ್ತದೆ. ಈ ಏಡಿಯ ಕೊಂಡಿಗಳು ಎಳೆನೀರನ್ನು ಕತ್ತರಿಸುವಷ್ಟು ಶಕ್ತವಾಗಿವೆ ಎಂದರೆ ಮನುಷ್ಯನ ತಲೆ ಕತ್ತರಿಸುವಷ್ಟು ಶಕ್ತವಾಗಿವೆ ಎಂದರ್ಥ. ಕೂದಲಿನ ಏಡಿ. ಇದನ್ನು ಏತಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಹಿಮ ಪ್ರದೇಶದಲ್ಲಿ ಮೈತುಂಬ ಕೂದಲಿರುವ ಏತಿ ಎಂಬ ಮಾನವನ ಸಂತತಿ ಇದೆ. ಆದ್ದರಿಂದ ಏತಿ ಎಂಬ ಹೆಸರು ಬಂದಿದೆ. ಇದು 15 ಸೆಂಟಿಮೀಟರ್ ಉದ್ದವಿರುವ ಕೂದಲಿನ ರಾಶಿಯಿಂದಲೇ ಗಮನ ಸೆಳೆಯುವ ಅಪರೂಪದ ಏಡಿ. ಇದು ಪೆಸಿಫಿಕ್ ಸಾಗರದಲ್ಲಿ ಈಸ್ಟರ್ ದ್ವೀಪದ ಬಳಿ 7200 ಅಡಿ ಆಳದಲ್ಲಿ ಕಾಣಸಿಗುತ್ತದೆ. ಈ ಏಡಿಗಳಿಗೆ ನೋಡಲು ಕಣ್ಣಿಲ್ಲ, ಆದರೆ ತನ್ನ ಕೂದಲಿನ ಸಹಾಯದಿಂದ ಸಮುದ್ರದ ಅಪಾರ ಸಂಖ್ಯೆಯ ಬ್ಯಾಕ್ಟೀರಿಯಾಗಳನ್ನು ತಿಂದು ಬದುಕುತ್ತದೆ. ರೆಡ್ ಸ್ಪಾಟೆಡ್ ಟ್ರಾಪ್ಜಿ ಏಡಿ. ಈ ರೆಡ್ ಸ್ಪಾಟೆಡ್ ಟ್ರಾಪ್ಜಿ ಏಡಿಗಳು ಬಿಳಿ ಬಣ್ಣವನ್ನು ಹೊಂದಿದ್ದು ತನ್ನ ಇಡೀ ದೇಹ ಮತ್ತು ಕಾಲುಗಳೆಲ್ಲ ಕೆಂಪು ಚುಕ್ಕೆಗಳನ್ನು ಹೊಂದಿರುತ್ತವೆ. ಕಣ್ಣುಗಳು ಹಸಿರು ಬಣ್ಣದಲ್ಲಿರುತ್ತವೆ. ಇವು ಅತ್ಯಂತ ನಾಚಿಕೆ ಸ್ವಭಾವದ ಏಡಿಗಳು. ಇವು ತಮ್ಮ ಇಡೀ ಜೀವನವನ್ನು ಅವಳದ ಬಂಡೆಗಳೊಂದಿಗೆ ಕಳೆಯುತ್ತವೆ. ಹಾಗೆ ಅವಳದ ಬಂಡೆಗಳಿಗೆ ಯಾವ ಜೀವಿಯಾದರೂ ಹಾನಿ ಮಾಡಲು ಬಂದರೆ ಪ್ರತಿದಾಳಿ ಮಾಡುತ್ತವೆ. ಹಾಗೆ ಅವಳದ ಬಂಡೆಗಳಿಗೆ ಕಾವಲಾಗಿ ಕಾಯುತ್ತವೆ. ಇವು ಪ್ರಪಂಚಾದ್ಯಂತ ಅವಳದ ಬಂಡೆಗಳು ಎಲ್ಲಿ ಇರುತ್ತವೋ ಅಲ್ಲಿ ಈ ರೆಡ್ ಸ್ಪಾಟೆಡ್ ಏಡಿಗಳು ಜೀವಿಸುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ನಮ್ಮ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಇನ್ನೂ ಹಲವು ಇಂಟ್ರೆಸ್ಟಿಂಗ್ ಮಾಹಿತಿಗೋಸ್ಕರ ಫ್ಯಾಕ್ಟ್ಸ್ ಬೈ ಮಂಜು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಟಚ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.